ಅಲ್ಲಿ ತೆಗಿದೀವಿ, ಮುಂದಕ್ಕೆ ಒಂದು ಎರಡು ದಿನ ಬನ್ನಿ ಅದ್ರ ಮುಂದೆ. ಮಂಜುವೆಲ್ಲ ಅಲ್ಲಿ ಕುಮಾರ ವಿಡಿಯೋ ತೆಗೆದು ಬಾ. ಮತ್ತೆ ಆದ್ಮೇಲೆ ಇದು ನೀಟ್ ಹೆಲ್ತ್ ಸುಮಾರು ದನ ಎಲ್ಲ ಇವ್ರೆಲ್ಲ ಸಾಕದ್ರು ಇಲ್ಲ ಬನ್ನಿ ಇಲ್ಲಿ. ಹಲೋ ಸರ್ ಬನ್ನಿ, ಈಗ ಎಲ್ಲಿ ಹೋಗ್ಬೇಡಿ ಬನ್ನಿ, ಅಲ್ಲಿ ಬರ್ತಾರೆ ಅಲ್ಲಿ ನಡೀರಿ. ಅಲ್ಲಿ ಏನು ಇನ್ಸ್ಪೆಕ್ಟರ್ ಬರ್ತಾರೆ, ಪೇಪರ್ ಅವ್ರು ಬಂದ್ರೆ ತೋರಿಸ್ ಬರ್ತೀವಿ. ಅಲ್ಲ ಅದು ಮೀಡಿಯಾದವರಿಗೆ ಕೊಡ್ತಾ ಇದೀವಿ. ಅಲ್ಲ ಅವ್ರಿಗೆ ಕೊಡಿ, ಅವ್ರು ಅವ್ರಿಗೆ ಹೋಗಿ ಅಂಗಡಿ ಮಾಡಿದ್ನ ಮಟನ್ ಸಾರ್ ಮಾಡಿದ್ನ. ಇವ್ರು ಇವ್ರಿಗೆ ಕೃಷ್ಣ ಕೃಷ್ಣ ಅವ್ನ ಯಾರಂತ ಇವ್ರಿಗೆ ಅಜ್ಜಕ್ಕೋ ಅಂತ ಅಲ್ಲಿ ಮಟನ್ ಸ್ಟೇಟ್ಮೆಂಟ್. ಅವ್ನು ಅವ್ನು ಮಗನ ಹೆಸರು ಗೊತ್ತಾಗ್ತದೆ ಪಕ್ಕದ ಜಾಗದಲ್ಲಿ ಕೇಳ್ಬೇಕು. ಈಗ ಅವಂದು ಮಟನ್ ಅಂಗಡಿ ಮಾಡಿ ಜನಪುರದ ಮುಸ್ತಿರಲ್ಲ ಪುರುಷಮಣ್ಣ ಅವನೇನ್ರಿ ಮಟನ್ ಅಂಗಡಿ ಪುರುಷಮಣ್ಣ ಈ ಸ್ಥಳೀಯರು ಸ್ಥಳೀಯ ಮುಸ್ಲಿಮ್ ಇವರು ದನ ಎಲ್ಲ ಕಡ್ದುಬಿಟ್ಟು ಚಕ್ಳ ಮತ್ತು ಬೋಟಿ ಎಲ್ಲ ಇಲ್ಲೇ ಸ್ಥಳದಲ್ಲಿ ಊತಿಟ್ಟು ಈ ಥರ ಅಕ್ರಮವಾಗಿ ಇದು ಮಾಡ್ತಿದ್ದಾರೆ. ಸ್ಪಾಟಲ್ಲಿ ಕತ್ಕೊಬಂದು ಕಡಿತಿದ್ದಾರೆ, ಮೇಕ್ ಬಿಟ್ಟು ದನಗಳನ್ನ ಕಡ್ಕೊಬಂದು ಕಡ್ದು ಮಾಡ್ತಿದ್ದಾರೆ. ನಿಮ್ಗೆ ಯಾಕೆ ಗೊತ್ತಾಯ್ತು ಇದು? ಇವತ್ತು ಯಾರಾದ್ರೂ ಹಿಂಗೆ ನ್ಯೂಸ್ ಬಂತು ತಕ್ಷಣ ನೋಡೋಂತ ಕಾಡು ಹುಡ್ಕೊಂಡು ಬಂದು ಅವಾಗ ಈ ವಿಚಾರ ಗೊತ್ತಾಯ್ತು. ಈಗ ಎಷ್ಟು ದನಗಳನ್ನ ಇಲ್ಲಿ ಕಟಾವು ಮಾಡಿರ್ಬೋದು? ಈಗ ಹೆಚ್ಚು ಕಡಿಮೆ ಇಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಸ್ಥಳಗಳು ಗೊತ್ತಾಗ್ತದೆ ಮುಚ್ಚಿಟ್ಟಿರೋದೆಲ್ಲ ಸೌದೆ ಹಾಕಿ ನೋಡಿ ಕಲ್ಲು ಗುರುತುಗಳು ಮಾಡಿದ್ದಾರೆ. ಎಲ್ಲ ಸ್ಪಾಟ್ ಇಲ್ಲೇ ಇದೆ ತೋರಿಸಿದ್ದೀವಿ. ಈಗ ಅವನ ವಿರುದ್ಧ ಏನಾದರೆ ಕೇಸು ಅಲ್ಲ, ಯಾಕಂದ್ರೆ ಈ ಥರ ಮಾಡಿದ್ರೆ ನಾವು ಮಾಡಲೇಬೇಕು. ಆಮೇಲೆ ನಮಗೆ ಅಕ್ಕಪಕ್ಕ ನಾವು ಆದರೆ ಇವನು ಹೆಸರು ಇವನು ಅಕ್ಕಪಕ್ಕ ನಮ್ಮದು ನಮ್ದು ಇಲ್ಲೇ ಪಕ್ಕದ ಹಳ್ಳಿ ಇವನು ಇದು ನಾವು ಹುಡುಕಿ ಬಂದಾಗ ಇಲ್ಲಿ ಗೊತ್ತಾಗಿದೆ ನಮಗೆ. ಆದರೆ ಇವ್ರು ಮುಸ್ಲಿಮ್ ಅಂತ ಗೊತ್ತು, ಆದರೆ ಇವರು ಇವ್ರ ಮನೆ ತೋಟ ಹೆಸರು ಯಾರು ಗೊತ್ತಿಲ್ಲ ನನಗೆ. ಒಟ್ಟು ಇದು ಮಾಡ್ತಿದ್ದಾರೆ ಇದು ಅಕ್ರಮ. ಅವ್ನ ಮೇಲೆ ಏನಾದರೂ ಕೇಸ್ ಹಾಕ್ಬೇಕಂತ ಯೋಚನೆ? ಕೇಸ್ ಹಾಕ್ಬೇಕು, ಇಂಥವ್ ಮಾಡಿದಾಗೆಲ್ಲ ಕೇಸ್ ಹಾಕ್ಲೇಬೇಕು. ನಾಳೆ ಸಹ ನಮ್ಮ ದನಗಳನ್ನು ಬಿಟ್ಟಿರ್ತೀವಿ, ಎಲ್ಲರೂ ಒಂದೇ ಸಮಯ ನೋಡ್ಕೊಳಕಾಗುತ್ತೆ. ಗೋಗಳು ಸಿಕ್ಕಾಪಟ್ಟೆ ಕಾಣೆ ಆಗಿದಾವೆ. ಹಾಂ, ಸಿಕ್ಕಾಪಟ್ಟೆ ಕಾಣೆ ಆಗಿದೆ. ನಿಮ್ದು ಏನಾದರೂ ಗೋಗಳು ಕಾಣೆ ಆಗಿದೆ? ಇಲ್ಲ, ನಮ್ಮ ಪಕ್ಕದ ಮನೆ ಎಲ್ಲ ಸುಮಾರು ಆಗಿದಾವೆ. ಮೇಲ್ಗಡೆ ಸಂಪತ್ ಅಂತೇಳಿ ತಾರೇಶ ಅವರೆಲ್ಲ ಆಗಿದಾವೆ. ಅವರಿಲ್ಲೇ, ಅವರ ತಂದೆ ಎಲ್ಲ ಇಲ್ಲೇ ಇದಾರೆ, ದನ ಹೋದವರು. ನಿಮ್ಮ ಹೆಸರು? ನನ್ನ ಹೆಸರು ಎಸ್ ವಿ ಕುಮಾರೇಗೌಡ.